ಎಸ್, ಇನ್ನು ಮುಂದಿನ ಸುದ್ದಿಗೆ ಹೋಗೋಣ. ಶಿವಮೊಗ್ಗದಲ್ಲಿ ಏರ್ಪೋರ್ಟ್ ಉದ್ಘಾಟನೆ ಆಯಿತು. ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು ಚುನಾವಣೆಗೂ ಮುನ್ನವೇ ಉದ್ಘಾಟನೆ ಮಾಡಿದ್ರು, ಆದರೆ ಇದುವರೆಗೂ ಕೂಡ ವಿಮಾನ ಹಾರಾಟ ಮಾತ್ರ ಆಗಿಲ್ಲ. ಏನು ಸರಿಯಾಗಿ ವ್ಯವಸ್ಥೆ ಇಲ್ಲದೇ ಉದ್ಘಾಟನೆ ಮಾಡಿಬಿಟ್ರು ಅನ್ನೋ ಒಂದು ಆರೋಪ ಎಲ್ಲ ಇತ್ತು. ಆದರೂ ಕೂಡ ಯಾಕಿನ್ನೂ ವಿಮಾನಗಳ ಹಾರಾಟ ಆರಂಭ ಆಗಿಲ್ಲ ಅಂತ ಈಗ ಅದಕ್ಕೂ ಕೂಡ ಮುಹೂರ್ತ ಕೂಡ ಬಂದಿದೆ. ಎಸ್, ಶಿವಮೊಗ್ಗದಲ್ಲಿ ನೂತನವಾಗಿ ನಿರ್ಮಾಣಗೊಂಡು ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಲೋಕಾರ್ಪಣೆಗೊಂಡಿರುವ ವಿಮಾನ ನಿಲ್ದಾಣದಿಂದ ಆಗಸ್ಟ್ 11ರಂದು ವಿಮಾನ ಕಾರ್ಯಾಚರಣೆ ಆರಂಭ ಆಗಲಿದೆ. ಮೊದಲ ವಿಮಾನವು ಶಿವಮೊಗ್ಗ ಮತ್ತು ಬೆಂಗಳೂರು ನಡುವೆ ಸಂಚಾರ ಮಾಡಲಿದೆ. ಇಂಡಿಗೋ ಏರ್ಲೈನ್ಸ್ ಅಧಿಕಾರಿಗಳು ಕಳೆದ ವಾರ ವಿಮಾನ ನಿಲ್ದಾಣಕ್ಕೆ ಭೇಟಿ ನೀಡಿ ಬಸ್ ಸೇವೆಗಳು ಸೇರಿದಂತೆ ವಿವಿಧ ಸೌಲಭ್ಯಗಳನ್ನು ಪರಿಶೀಲನೆ ಮಾಡಿದ್ದಾರೆ ಅಂತ ಶಿವಮೊಗ್ಗ ಸಂಸದ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಫೆಬ್ರವರಿ 27ರಂದು ದೆಹಲಿಯಿಂದ ಶಿವಮೊಗ್ಗಕ್ಕೆ ಬಂದಿಳಿಯುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಮಾನ ನಿಲ್ದಾಣವನ್ನು ಉದ್ಘಾಟನೆ ಮಾಡಿದರು. ಮೊದಲ ಬಾರಿಗೆ ಪ್ರಧಾನಿಯವರ ವಿಮಾನವೇ ಶಿವಮೊಗ್ಗ ನಿಲ್ದಾಣಕ್ಕೆ ಬಂದಿತ್ತು. ಇದು ನಮಗೆ ಐತಿಹಾಸಿಕ ಕ್ಷಣ ಆಗಿತ್ತು ಅಂತ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ಜನ್ಮದಿನದಂದು ವಿಮಾನ ನಿಲ್ದಾಣ ಉದ್ಘಾಟನೆ ಆಗಿರೋದು ಕೂಡ ನಮಗೆ ಸಂತಸ ಅಂತ ರಾಘವೇಂದ್ರ ಹೇಳಿರೋದಾಗಿ ಇಂಗ್ಲಿಷ್ ಪತ್ರಿಕೆಯೊಂದು ವರದಿ ಮಾಡಿದೆ. ಇಂಡಿಗೋ ಏರ್ಲೈನ್ಸ್ ಶೀಘ್ರದಲ್ಲೇ ಶಿವಮೊಗ್ಗದಿಂದ ದೆಹಲಿ ಮತ್ತು ಮುಂಬೈಗೆ ವಿಮಾನ ಸಂಚಾರವನ್ನು ಕೂಡ ಆರಂಭ ಮಾಡಲಿದೆ. ಶಿವಮೊಗ್ಗ ಮತ್ತು ಬೆಂಗಳೂರು ನಡುವಿನ ಪ್ರಯಾಣ ದರದ ಬಗ್ಗೆ ಕೇಳಿದ ಪ್ರಶ್ನೆಗೆ ಸಂಸದರು ಪ್ರತಿ ವ್ಯಕ್ತಿಗೆ 2,500 ರಿಂದ 3,000 ರೂಪಾಯಿ ಇರಲಿದೆ ಅಂತ ಹೇಳಿದರಂತೆ. ಬೆಂಗಳೂರು ಟು ಶಿವಮೊಗ್ಗ ವಿಮಾನಕ್ಕೆ ಹೋಗಬೇಕಂದ್ರೆ 2,500 ರಿಂದ 3,000 ರೂಪಾಯಿ ಜಾಸ್ತಿ ಆಯಿತು ಅನಿಸುತ್ತೆ. ಯಾಕಂದರೆ ಬೆಂಗಳೂರಿಂದ ಶಿವಮೊಗ್ಗಗೆ ಟ್ರೈನ್ ಟಿಕೆಟ್ ಬಸ್ ಟಿಕೆಟ್ ನೋಡಿದಾಗ ಇದರ 5 ಪಟ್ಟು ಜಾಸ್ತಿ ಇದ್ದಂತೆ ಕಾಣಿಸ್ತದೆ. ಯಾಕಂದರೆ ಈಗ ಬೆಂಗಳೂರಿಂದ ಹೈದ್ರಾಬಾದ್ಗೋ, ಬೆಂಗಳೂರಿಂದ ಗೋವಾಗೋ, ಬೆಂಗಳೂರಿಂದ ಚೆನ್ನೈಗೋ ಇಷ್ಟೇ ರೇಟ್. ಇನ್ನೂ ಕಮ್ಮಿ ರೇಟ್ಗೆಲ್ಲ 2,000 ರೂಪಾಯಿಗೆ 1,500 ರೂಪಾಯಿಗೆಲ್ಲ ಈಗ ಫ್ಲೈಟ್ ಇದೆ. ಮ್ಯಾಕ್ಸಿಮಮ್ 2,000 ಇರ್ಬೋದು. ಈಗ ಶಿವಮೊಗ್ಗಗೆ 2,500 ರಿಂದ 3,000 ರೂಪಾಯಿ ಅಂದರೆ ಜಾಸ್ತಿ ಆಗುತ್ತೆ. ಸೊ ರೇಟ್ ಸ್ವಲ್ಪ ಕಮ್ಮಿ ಇದ್ದರೆ ಜನ ಜಾಸ್ತಿ ಓಡಾಡ್ತಾರೆ ಅನಿಸುತ್ತೆ. ನೋಡೋಣ. ಸದ್ಯಕ್ಕೆ ಈಗ ಶಿವಮೊಗ್ಗ ಟೂರಿಸ್ಟ್ ಜಿಲ್ಲೆ, ಜೋಗ್ಗೆಲ್ಲ ಹೋಗ್ಬೋದು. ಈ ಥರ ಜಾಸ್ತಿ ಪ್ಲೇಸ್ಗಳಿರೋದ್ರಿಂದ ಅನೇಕ ಧಾರ್ಮಿಕ ಸ್ಥಳಗಳು ಕೂಡ ಇರೋದ್ರಿಂದ ಪ್ರವಾಸಿಗಳು ಕೂಡ ಜಾಸ್ತಿ ಹೋಗ್ಬೋದು. ಬಟ್ ರೇಟ್ ಜಾಸ್ತಿ ಆಯಿತು ಅನಿಸುತ್ತೆ. 2,000 ರಿಂದ 3,000 ರೂಪಾಯಿ ಬೆಂಗಳೂರು ಟು ಶಿವಮೊಗ್ಗ ಫ್ಲೈಟ್ಗೆ. ನೋಡೋಣ ಅಧಿಕೃತ ಆದಮೇಲೆ ಎಷ್ಟು ರೇಟ್ ಅಂತ ಗೊತ್ತಾಗುತ್ತೆ. ಕಮ್ಮಿ ಆಗಬಹುದು ಅನ್ನೋ ಲೆಕ್ಕಾಚಾರ ನಮಗಂತೂ ಇದೆ. ನೋಡೋಣ.